ಆರ್ಸಿಬಿ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಐಪಿಎಲ್ ನ ಈ ತಂಡ ಒಂದೇ ಒಂದು ಬಾರಿಯೂ ಕೂಡ ಕಪ್ ಗೆದ್ದಿಲ್ಲ. ಆದರೂ ಈ ತಂಡಕ್ಕೆ ಇರುವಂತಹ ಕ್ರೇಜ್ ಕಪ್ ಗೆದ್ದಿರುವಂತಹ ಯಾವುದೇ ತಂಡಕ್ಕಿಂತ ಒಂಚೂರು ಕಮ್ಮಿ ಅಂತೂ ಇಲ್ವ, ಇಲ್ಲವೇ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಒಂದು ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ರನ್ ಮಷೀನ್ ವಿರಾಟ್ ಕೊಹ್ಲಿ. ಮತ್ತೊಬ್ರು ಯಾರಪ್ಪ ಅಂದ್ರೆ ಸೌತ್ ಆಫ್ರಿಕಾದ ಸ್ಫೋಟಕ ಬ್ಯಾಟ್ಸ್ಮನ್ ನಮ್ಮೆಲ್ಲರ ಪ್ರೀತಿಯ ಎಬಿಡಿ ವಿಲಿಯರ್ಸ್. ಈ ಇಬ್ಬರು ಸ್ಫೋಟಕ ಆಟಗಾರರು ಆನ್ಫೀಲ್ಡ್ ನಲ್ಲಿ ಹಲವು ಬಾರಿ ಆರ್ಸಿಬಿಗೆ ಗೆಲುವಿನ ಮಾಲೆಯನ್ನ ತೊಡಿಸಿದ್ದಾರೆ. ಇನ್ನು ಆಫ್ ದಿ ಫೀಲ್ಡ್ ನಲ್ಲೂ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸ್. ಆದರೆ ಎಬಿಡಿ ಆರ್ಸಿಬಿ ಕ್ಯಾಂಪ್ ಸೇರುವ ಮುನ್ನ ಕೊಹ್ಲಿ ಬಗ್ಗೆ ಇದ್ದ ಅಭಿಪ್ರಾಯವೇ ಬೇರೆ. ಕೊಹ್ಲಿ ಒಬ್ಬ ಒರಟ ಅಟ್ಯೂಟ್ಯೂಡ್ ಇರೋ ಮನುಷ್ಯ ಅಂದುಕೊಂಡಿದ್ದರಂತೆ ಎಬಿಡಿ ವಿಲಿಯರ್ಸ್. ಈ ಬಗ್ಗೆ ಮತ್ತೇನು ಹೇಳಿದಾರಪ್ಪ ಅಂದರೆ ಎಬಿಡಿ ವಿಲಿಯರ್ಸ್ ಅವರು ಕೊಹ್ಲಿ ಬಗ್ಗೆ, ಕೊಹ್ಲಿ ಹಾಗೂ ನಾನು ಹಲವು ಬಾರಿ ಭೇಟಿಯಾಗಿದ್ದೆವು, ಇದರಿಂದ ನಮ್ಮಿಬ್ಬರಿಗೂ ಉತ್ತಮ ಪರಿಚಯ ಕೂಡ ಇತ್ತು. ಆರಂಭದಲ್ಲಿ ನಾನು ಕೊಹ್ಲಿಯನ್ನು ಒರಟ ಹೆವಿ ಅಟಿಟ್ಯೂಡ್ ಇರೋ ಆಟಗಾರ ಎಂದುಕೊಂಡಿದ್ದೆ. ಕೊಹ್ಲಿ ಬಗ್ಗೆ ಇದೇ ನನ್ನ ಫಸ್ಟ್ ಇಂಪ್ರೆಷನ್ ಕೂಡ ಆಗಿತ್ತು. ಕೊಹ್ಲಿಯನ್ನು ಭೇಟಿಯಾದಾಗ ಆತನಲ್ಲಿ ಗರ್ವ ಆತ್ಮವಿಶ್ವಾಸವನ್ನು ನಾನು ಗಮನಿಸಿದ್ದೇನೆ. ಆದರೆ ನಾನು ಯಾವುದೇ ರೀತಿಯ ಕಾಮೆಂಟ್ ಮಾಡಿರಲಿಲ್ಲ. ಆ ವಯಸ್ಸಲ್ಲಿ ಕ್ರಿಕೆಟರ್ಸ್ ಹಾಗೇ ಇರಬೇಕು ಎಂದು ಕೂಡ ನಾನು ಭಾವಿಸಿದ್ದೆ ಎಂದು ಹೇಳಿದ್ದಾರೆ. ಆದರೆ ಆರ್ಸಿಬಿ ತಂಡ ಸೇರಿದ ಮೇಲೆ ನಮ್ಮಿಬ್ಬರ ನಡುವೆ ಉತ್ತಮ ಬಾಂಧವ್ಯ ಏರ್ಪಟ್ಟಿತ್ತು. ಮುಂದೆ ಒಳ್ಳೆ ಸ್ನೇಹಿತರಾದೆವು. ನಾನು ಯಾರ ಜೊತೆಗೂ ಕೂಡ ಸುಲಭವಾಗಿ ಬೆರೆಯುವುದಿಲ್ಲ, ಆದರೆ ಕೊಹ್ಲಿ ವಿಷಯದಲ್ಲಿ ಹಾಗಾಗಲಿಲ್ಲ. ಇದೇ ಕಾರಣಕ್ಕೆ ನಾನು ಯಾವಾಗಲೂ ಕೊಹ್ಲಿ ಜೊತೆ ಟಚ್ಚಲ್ಲಿ ಇರುತ್ತೇನೆ. ನಮ್ಮಿಬ್ಬರಲ್ಲಿನ ಹಲವು ಗುಣಗಳು ಹೋಲಿಕೆಯಾಗುತ್ತವೆ, ನಾವು ಆಡೋ ರೀತಿ ಕೂಡ ಒಂದೇ ಆಗಿದೆ ಎಂದು ಎಬಿಡಿ ವಿಲಿಯರ್ಸ್ ಅವರು ವಿರಾಟ್ ಕೊಹ್ಲಿಯವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಇದರ ಬಗ್ಗೆ ಮತ್ತು ಎಬಿಡಿ ವಿಲಿಯರ್ಸ್ ಆಗಲಿ ಅಥವಾ ವಿರಾಟ್ ಕೊಹ್ಲಿಯವರಾಗಲಿ ಮತ್ತು ನಮ್ಮ ಆರ್ಸಿಬಿ ಟೀಮ್ ಬಗ್ಗೆ ಆಗಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಈ ಸಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ನಿಮ್ಮಲ್ಲೂ ಕೂಡ ಆಸೆ ಇದ್ದರೆ ದಯವಿಟ್ಟು ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದ.